ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಈ ಕೆಲಸಗಳನ್ನು ಮಾಡುವುದರಿಂದ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಬೇಡ ಬೇಡವೆಂದರೂ ಕೂಡ ಐಶ್ವರ್ಯ ಬರುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀ ಕಟಾಕ್ಷವು ಬೇಕು. ಲಕ್ಷ್ಮೀದೇವಿಯ ಅನುಗ್ರಹವಿಲ್ಲದಿದ್ದರೆ ಯಾವ ಕೆಲಸಗಳು ಕೂಡ ಮುಂದಕ್ಕೆ ಸಾಗುವುದಿಲ್ಲ. ಅಸಲು ಈ ಪ್ರಪಂಚದಲ್ಲಿ ಬದುಕುವುದಕ್ಕೂ ಬಹಳ ಕಷ್ಟವಾಗಿ ಬಿಡುತ್ತದೆ. ಲಕ್ಷ್ಮಿಯು ಸಂಪತ್ತನ್ನು ಪ್ರಸಾದಿಸುತ್ತಾಳೆ. ಸಂಪತ್ತು ಎಂದರೆ ಕೇವಲ ಬೆಳ್ಳಿ ಬಂಗಾರ, ನಿಧಿ, ಹಣ, ಭವನಗಳೇ ಅಲ್ಲ. ಈ ಭೌತಿಕ ಸಂಪಾದನೆಯು ಶಾಶ್ವತವಲ್ಲ. ನಿಜ ಹೇಳಬೇಕೆಂದರೆ ಲಕ್ಷ್ಮೀದೇವಿ ಪ್ರಸಾದಿಸುವುದು ಆಧ್ಯಾತ್ಮಿಕ ಸಂಪತ್ತು. ಅದು ಕರಗಿ ಹೋಗುವುದಿಲ್ಲ. ಕಷ್ಟದ ಸಮಯದಲ್ಲಿ ಧೈರ್ಯ ನೀಡುತ್ತದೆ. ಅಂತಹ ಸಂಪತ್ತು ಕಷ್ಟಗಳಿಂದ ತಪ್ಪಿಸಿಕೊಳ್ಳುವುದಲ್ಲ, ಆ ಕಷ್ಟಗಳನ್ನು ಎದುರಿಸುವ ಬಲವನ್ನು ನೀಡುತ್ತದೆ. ಲಕ್ಷ್ಮೀದೇವಿಯ ರೂಪುರೇಷೆಗಳಲ್ಲಿ, ವಸ್ತ್ರಧಾರಣೆಯಲ್ಲಿ ಮತ್ತು ಬಣ್ಣಗಳಿಗೂ ಕೂಡ ಪ್ರಾಧಾನ್ಯತೆ ಇದೆ. ಲಕ್ಷ್ಮೀದೇವಿಯು ಹೆಚ್ಚಾಗಿ ಕೆಂಪು ಮತ್ತು ಎಲೆ ಹಸಿರಿನ ವಸ್ತ್ರಗಳನ್ನು ಧರಿಸಿದ ಹಾಗೆ ಚಿತ್ರಗಳಲ್ಲಿ ಚಿತ್ರೀಕರಿಸಲಾಗಿದೆ ಮತ್ತು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೆಂಪು ಬಣ್ಣವು ಶಕ್ತಿಗೆ ಮತ್ತು ಎಲೆ ಹಸಿರಿನ ಬಣ್ಣವು ಸಫಲತೆಗೆ ಪ್ರತೀಕವಾದ ಚಿಹ್ನೆಗಳು. ಈ ಪ್ರಕೃತಿಗೆ ಲಕ್ಷ್ಮೀದೇವಿಯು ಪ್ರತಿನಿಧಿ. ಆದ್ದರಿಂದಲೇ ಆಕೆಯನ್ನು ಈ ಎರಡು ಬಣ್ಣಗಳ ವಸ್ತ್ರಗಳಲ್ಲಿ ಹೆಚ್ಚಾಗಿ ಚಿತ್ರೀಕರಿಸುತ್ತಾರೆ. ಇನ್ನು ಲಕ್ಷ್ಮೀದೇವಿಯನ್ನು ಚಿನ್ನದ ಆಭರಣಗಳನ್ನು ಧರಿಸಿದ ಹಾಗೆ ಪುರಾತನ ಕಾಲದಿಂದಲೂ ಚಿತ್ರೀಕರಿಸುತ್ತಾರೆ. ನಾವು ಕೂಡ ಹಾಗೆಯೇ ತಿಳಿದಿದ್ದೇವೆ. ಈ ಬಂಗಾರವು ಐಶ್ವರ್ಯಕ್ಕೆ ಸಂಕೇತ. ಐಶ್ವರ್ಯಕ್ಕೆ ಅಧಿದೇವತೆ ಲಕ್ಷ್ಮೀ ದೇವತೆಯಾದ್ದರಿಂದ ಆಕೆಯನ್ನು ಬಂಗಾರು ಆಭರಣಗಳಿಂದ ಅಲಂಕರಿಸುತ್ತಾರೆ. ವಿಷ್ಣುವಿನ ಆರಾಧನೆಯಲ್ಲಿಯೂ ಕೂಡ ಲಕ್ಷ್ಮೀದೇವಿಗೆ ಪ್ರಾಧಾನ್ಯತೆ ಇರುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹವಿದ್ದರೇನೆ ವಿಷ್ಣುಮೂರ್ತಿಯು ಕರುಣಿಸಬಲ್ಲನು. ಲಕ್ಷ್ಮೀದೇವಿ ಪ್ರಸನ್ನಳಾಗದಿದ್ದರೆ ವಿಷ್ಣುಮೂರ್ತಿಯೂ ಕೂಡ ಭಕ್ತರಿಗೆ ದರ್ಶನ ನೀಡುವುದಿಲ್ಲ. ಸದಾ ಆಚಾರ ವಿಚಾರ, ಸತ್ಪ್ರವರ್ತನೆ, ಸದ್ಗುಣಗಳು, ಸನ್ನಡತೆ ಇವೆಲ್ಲವೂ ಕೂಡ ಲಕ್ಷ್ಮೀದೇವಿಯ ಆಹ್ವಾನಗಳು. ಮೊದಲಿಗೆ ಲಕ್ಷ್ಮೀದೇವಿ ಅನುಗ್ರಹದ ನಂತರ ವಿಷ್ಣುಮೂರ್ತಿಯ ಅನುಗ್ರಹವನ್ನು ಕೂಡ ಪಡೆಯಬಹುದು. ಆದ್ದರಿಂದಲೇ ಎಲ್ಲರಿಗೂ ಲಕ್ಷ್ಮೀ ಕಟಾಕ್ಷವು ಅತ್ಯವಶ್ಯಕ. ಹಾಗಾದರೆ ಈ ಲಕ್ಷ್ಮೀ ಕಟಾಕ್ಷವು ನಮಗೆ ಲಭಿಸಬೇಕಾದರೆ ನಾವು ಆ ತಾಯಿಯನ್ನು ಪ್ರಸನ್ನಳಾಗಿಸಿಕೊಳ್ಳಬೇಕು. ಅಮ್ಮನವರನ್ನು ಪ್ರಸನ್ನ ಮಾಡಿಕೊಳ್ಳಲು ನಮ್ಮ ಪೂರ್ವಜರು, ಮಹರ್ಷಿಗಳು ಮತ್ತು ಶಾಸ್ತ್ರಗಳು ಬಹಳಷ್ಟು ಸೂತ್ರಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿ ಸ್ತ್ರೀಯರು ಲಕ್ಷ್ಮೀ ಸ್ವರೂಪವಾದ್ದರಿಂದ ಆಕೆಯನ್ನು ಮನೆಯ ಮಹಾಲಕ್ಷ್ಮಿ ಎನ್ನುತ್ತಾರೆ. ಇಂತಹ ಮನೆ ಬೆಳಗುವ ಸ್ತ್ರೀಯರು ಮನೆಯಲ್ಲಿ ಕೆಲವು ಕಾರ್ಯಗಳನ್ನು ಖಂಡಿತವಾಗಿ ಮಾಡಬೇಕೆಂದು ಹೇಳುತ್ತಾರೆ. ಆದರೆ ಅವೆಲ್ಲವೂ ಹಳೆ ಕಾಲದ ಸಂಪ್ರದಾಯ. ಈಗ ಕಾಲ ಬದಲಾಗಿದೆ. ಮಹಿಳೆಯರು ಕೂಡ ದುಡಿಯುವ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಅವರಿಗೂ ಕೂಡ ಈ ಬ್ಯುಸಿ ಲೈಫಲ್ಲಿ ಸಮಯ ಸಾಕಾಗುತ್ತಿಲ್ಲ. ಆದರೂ ಕೂಡ ಈ ಬ್ಯುಸಿ ಲೈಫಲ್ಲಿ ಮುಖ್ಯವಾದ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ಸಿದ್ಧಿಸುತ್ತಾಳೆ. ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಮಾಡಬಹುದಂತಹ ಆ ಕೆಲಸಗಳು ಯಾವುವು ಮತ್ತು ಲಕ್ಷ್ಮೀದೇವಿಯನ್ನು ಗಣಪತಿಯ ಜೊತೆ ಸೇರಿಸಿ ಏಕೆ ಲಕ್ಷ್ಮೀ ಗಣಪತಿ ಎಂದು ಕರೆಯುತ್ತಾರೆ ಎಂಬುದನ್ನು ಕೂಡ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಲಕ್ಷ್ಮಿಯನ್ನು ಗಣಪತಿಯ ಜೊತೆ ಸೇರಿಸಿ ಏಕೆ ಲಕ್ಷ್ಮೀ ಗಣಪತಿ ಎಂದು ಕರೆಯುತ್ತಾರೆಂದು ತಿಳಿಯೋಣ. ಪೂರ್ವ ಕಾಲದಲ್ಲಿ ತ್ರಿಪುರಾಸುರರೆಂಬ ಮೂರು ಜನ ರಾಕ್ಷಸರಿದ್ದರು. ಆದರೆ ಈ ಮೂರು ಜನ ರಾಕ್ಷಸರು ಪರ್ವತಗಳ ರೂಪದಲ್ಲಿದ್ದರು. ಈ ಮೂರು ಜನ ರಾಕ್ಷಸರನ್ನು ಕೊಲ್ಲಬೇಕೆಂದರೆ ಆ ಮೂರು ಪರ್ವತಗಳನ್ನು ಧ್ವಂಸ ಮಾಡಬೇಕು. ಆದರೆ ಹಾಗೆ ಮಾಡುವುದಕ್ಕೆ ಆ ಮೂರು ಪರ್ವತಗಳು ಒಂದೇ ತರಹ ಇಲ್ಲ, ಒಂದೇ ರೀತಿಯಾಗಿಲ್ಲ. ಆಗ ಶಿವನ ವಾಹನವಾದ ನಂದೀಶ್ವರನು ತನ್ನ ಮೂರು ಕೊಂಬುಗಳಿಂದ ಆ ಪರ್ವತಗಳನ್ನು ಒಂದೇ ರೀತಿ ನಿಲ್ಲಿಸುತ್ತಾನೆ. ಮೂರು ಒಂದೇ ಜಾಗದಲ್ಲಿ ಒಂದೇ ರೀತಿಯಾಗಿದ್ದರಿಂದ ಮಹಾಶಿವನು ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿ ಆ ಮೂರು ಪರ್ವತಗಳನ್ನು, ಅಂದರೆ ಆ ಮೂರು ಜನ ರಾಕ್ಷಸರನ್ನು ಸಂಹರಿಸುತ್ತಾನೆ. ಆದರೆ ದುರಾದೃಷ್ಟವಶಾತ್ ಆ ನಂದೀಶ್ವರನ ಮೂರನೇ ಕೊಂಬು ಮುರಿದು ಹೋಗಿ ಈ ಭೂಮಿಯ ಮೇಲೆ ಬಿದ್ದು ಬಿಡುತ್ತದೆ. ಆಗ ವಿಘ್ನೇಶ್ವರನು ಮುರಿದು ಹೋದಂತಹ ಕೊಂಬನ್ನು ಹುಡುಕಿ ತಂದು ನಂದೀಶ್ವರನಿಗೆ ಒಪ್ಪಿಸುತ್ತಾನೆ. ಅದೇ ಕೊಂಬನ್ನೇ ಈ ಭೂಮಿಯ ಮೇಲಿರುವ ಅರಿಶಿನದ ಕೊಂಬು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಮತ್ತು ನಮ್ಮ ಹಿರಿಯರು ನಂಬುತ್ತಾ ಬಂದಿದ್ದಾರೆ. ಆಗ ಪರಮೇಶ್ವರನು ಸಂತೋಷಪಟ್ಟು ಪ್ರತಿ ಮನೆಯಲ್ಲಿಯೂ ಅರಿಶಿನ ಕೊಂಬನ್ನು ಪುಡಿ ಮಾಡಿ ಆ ಅರಿಶಿನವನ್ನು ಪೂಜಾ ಕಾರ್ಯಗಳಲ್ಲಿ ಬಳಸಬೇಕೆಂದು ಮತ್ತು ಆ ಅರಿಶಿನ ಪುಡಿಯಿಂದ ಗಣಪತಿಯನ್ನು ತಯಾರು ಮಾಡಿ ಆ ಹರಿದ್ರ ಗಣಪತಿಗೆ ಪ್ರಥಮ ಪೂಜೆ ಮಾಡಬೇಕೆಂದು ಆದೇಶಿಸುತ್ತಾನೆ.
ಮಹಾಶಿವನು ವಿನಾಯಕನಿಗೆ ಯಾರು ಪ್ರಥಮ ಪೂಜೆ ಮಾಡುವುದಿಲ್ಲವೋ ಅವರಿಗೆ ಆತಂಕಗಳು ಎದುರಾಗುತ್ತವೆಂದು ಹೇಳಿದ್ದಾರೆ. ಆದ್ದರಿಂದಲೇ ಈಗಲೂ ಸಹ ಪ್ರತಿ ಪೂಜಾ ಕಾರ್ಯಕ್ರಮದಲ್ಲಿಯೂ ಕೂಡ ಪ್ರಪ್ರಥಮ ಪೂಜೆಯನ್ನು ವಿನಾಯಕನಿಗೆ ಸಲ್ಲಿಸುತ್ತಾರೆ. ಕ್ಷೀರಸಾಗರ ಮಂಥನ ನಡೆಯುವುದಕ್ಕೂ ಮೊದಲು ಸುರ ಮತ್ತು ಅಸುರರು ಗಣಪತಿಯನ್ನು ಪೂಜಿಸದೆ ಆ ಕಾರ್ಯವನ್ನು ಶುರು ಮಾಡಿದರು. ಅದರಿಂದ ವಿನಾಯಕನಿಗೆ ಕೋಪ ಬಂದು ಆ ಕೆಲಸಕ್ಕೆ ಆತಂಕಗಳನ್ನು ಕಲ್ಪಿಸಬೇಕೆಂದುಕೊಂಡನು. ಕ್ಷೀರಸಾಗರದಿಂದ ಲಕ್ಷ್ಮೀದೇವಿಯ ಉದ್ಭವವಾಗುತ್ತಿದ್ದಂತೆಯೇ ವಿನಾಯಕನು ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಹೋಗುತ್ತಾನೆ. ಆ ನಂತರ ಬ್ರಹ್ಮ ಮತ್ತು ದೇವೇಂದ್ರರು ಇಬ್ಬರೂ ಗಣೇಶನ ಬಳಿ ಬಂದು ಈಗಾಗಲೇ ಲಕ್ಷ್ಮೀದೇವಿಯನ್ನು ವಿಷ್ಣುಮೂರ್ತಿಗೆ ಪತ್ನಿಯಾಗಿ ನಿರ್ಣಯಿಸಲಾಗಿದೆ ಎಂದು ಹೇಳಿದಾಗ ಗಣಪತಿ ಲಕ್ಷ್ಮೀದೇವಿಯನ್ನು ವಿಷ್ಣುಮೂರ್ತಿಗೆ ಒಪ್ಪಿಸುತ್ತಾನೆ. ಆಗ ವಿನಾಯಕನು ಬ್ರಹ್ಮದೇವನ ಬಳಿ ನನಗೂ ಕೂಡ ಲಕ್ಷ್ಮೀದೇವಿಯಂತಹ ಪತ್ನಿಯೂ ಬೇಕೆಂದು ಕೋರುತ್ತಾನೆ. ಅದಕ್ಕೆ ಅಂಗೀಕರಿಸಿದ ಬ್ರಹ್ಮದೇವನು ಸಿದ್ಧಿಲಕ್ಷ್ಮಿ ಮತ್ತು ಬುದ್ಧಿಲಕ್ಷ್ಮಿ ಎಂಬ ಸ್ತ್ರೀಯರನ್ನು ಸೃಷ್ಟಿಸಿ ಗಣಪತಿಗೆ ಕೊಡುತ್ತಾರೆ. ಅಂದಿನಿಂದ ಗಣಪತಿ ಲಕ್ಷ್ಮೀ ಗಣಪತಿಯಾಗಿ ಪ್ರಸಿದ್ಧಿ ಹೊಂದುತ್ತಾನೆ. ಈಗ ಲಕ್ಷ್ಮೀ ಕಟಾಕ್ಷದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಈ ಆಧುನಿಕ ಜೀವನ ಶೈಲಿಯಲ್ಲಿಯೂ ಕೂಡ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯುವ ಮೂರು ಸುಲಭವಾದ ಮಾರ್ಗಗಳನ್ನು ನಮ್ಮ ಹಿರಿಯರು ಹೇಳುತ್ತಿದ್ದಾರೆ. ಮನೆಯ ಮಹಾಲಕ್ಷ್ಮಿಯರು ಬೆಳಗ್ಗೆ ಎದ್ದ ಕೂಡಲೇ ಈ ಮೂರು ಸಲಹೆಗಳನ್ನು ಪಾಲಿಸಿದರೆ ಖಂಡಿತವಾಗಿಯೂ ತಾಯಿ ಲಕ್ಷ್ಮೀದೇವಿಯು ಸದಾಕಾಲ ನಿಮ್ಮ ಮನೆಯಲ್ಲಿಯೇ ನೆಲೆಸಿರುತ್ತಾಳೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಮೊದಲನೆಯದಾಗಿ, ಮನೆಯ ಮಹಾಲಕ್ಷ್ಮಿಯರು ಬೆಳಗ್ಗೆ ಎದ್ದ ಕೂಡಲೇ ತಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಶುಭ್ರವಾಗಿ ಹಲ್ಲುಜ್ಜಿ ಮುಖ ತೊಳೆದುಕೊಂಡು ಸಾಧ್ಯವಾದರೆ ಸ್ನಾನ ಮಾಡಿಕೊಂಡು ತಪ್ಪದೆ ಮನೆಯ ಹೊಸ್ತಿಲ ಮುಂದೆ ರಂಗೋಲಿ ಹಾಕಬೇಕು. ಹಾಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಸಂತೋಷ ಪಡುತ್ತಾಳೆ. ಈ ಹಿಂದೆ ಹಿರಿಯರು ಹೇಳುತ್ತಿದ್ದರು, ಮುಂಜಾನೆ ಎದ್ದ ತಕ್ಷಣ ಮಹಿಳೆಯರು ಜಳಕ ಮಾಡಿ ಬಾಗಿಲನ್ನು ಸಗಣಿ ನೀರಿನಿಂದ ಸಾರಿಸಿ ರಂಗೋಲಿ ಹಾಕಬೇಕೆಂದು. ಆದರೆ ನಿಮಗೆ ತಿಳಿದಂತೆ ಈ ಆಧುನಿಕ ಯುಗದಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ ಪಕ್ಷ ಬೆಳಗ್ಗೆ ಹಲ್ಲುಜ್ಜಿ ಮುಖ ತೊಳೆದು ಹೊಸ್ತಿಲಿನ ಮುಂದೆ ಶುಭ್ರ ಮಾಡಿ ರಂಗೋಲಿ ಹಾಕಬೇಕು. ಇನ್ನು ಎರಡನೇ ಕೆಲಸವೆಂದರೆ, ಹೆಣ್ಣು ಮಕ್ಕಳು ಹಾಗೆ ರಂಗೋಲಿ ಹಾಕಿದ ಮೇಲೆ ಅಡುಗೆ ಮನೆಗೆ ಹೋಗಿ ಕಾಫಿ ಟೀ ಏನೋ ಒಂದು ಮಾಡುತ್ತಾರಲ್ಲವೇ, ಆದರೆ ಹಾಗೆ ಮಾಡುವ ಮೊದಲು ಆ ಒಲೆಯನ್ನು ಶುಭ್ರ ಮಾಡಿಕೊಂಡು ಒಲೆ ಹಚ್ಚಿದಾಗ ಅಗ್ನಿದೇವನಿಗೆ ನಮಸ್ಕರಿಸಿ ಅಡುಗೆ ಕೆಲಸ ಶುರು ಮಾಡಬೇಕು. ಇನ್ನು ಮೂರನೇ ಕೆಲಸವೆಂದರೆ, ಈ ಎರಡೂ ಕೆಲಸಗಳು ಮಾಡಿದ ನಂತರ ಅಥವಾ ನಿಮ್ಮ ಎಲ್ಲಾ ಕೆಲಸಗಳು ಮುಗಿದ ಬಳಿಕ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು. ನಿಮಗೆ ಬಿಡುವಿಲ್ಲವಾದ್ದರಿಂದ ಈ ತುಳಸಿ ಗಿಡಕ್ಕೆ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡುವ ಅಗತ್ಯವಿಲ್ಲ. ಕನಿಷ್ಠ ಪಕ್ಷ ಸ್ವಲ್ಪ ನೀರನ್ನು ಹಾಕಿ ಸಾಕು. ನಿಮ್ಮ ಎಷ್ಟೇ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ನೀವೇ ಸ್ವತಃ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿ ಅನುಗ್ರಹಿಸುತ್ತಾಳೆ. ನಿಮ್ಮ ಕುಟುಂಬವು ಸದಾಕಾಲ ಆರೋಗ್ಯ ಮತ್ತು ಐಶ್ವರ್ಯಗಳಿಂದ ಕೂಡಿರುತ್ತದೆ. ಆದರೆ ಕೆಲವು ಮಹಿಳೆಯರಿಗೆ, ನಾವು ಈ ಮೂರು ಕೆಲಸಗಳನ್ನು ಕೂಡ ನಮ್ಮ ಮನೆಗೆಲಸದವರ ಕೈಯಲ್ಲಿ ಮಾಡಿಸುತ್ತೇವೆ, ಏನಾಗುತ್ತದೆ ಎಂಬ ಸಂದೇಹ ಬರಬಹುದು. ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಮನೆಯ ಕ್ಷೇಮಾಭಿವೃದ್ಧಿಯನ್ನು ಕೋರಿಕೊಳ್ಳುವ ಸ್ತ್ರೀಯರು ಮಾತ್ರ, ಗೃಹಲಕ್ಷ್ಮಿಯರು ಮಾತ್ರವೇ ಈ ಕಾರ್ಯಗಳನ್ನು ಮಾಡಬೇಕು. ಮನೆ ಕೆಲಸ ಮಾಡುವವರು ಮಾಡಿದರೆ ಅದರ ಫಲಿತಾಂಶ ಅವರಿಗೆ ಲಭಿಸುತ್ತದೆ, ನಿಮಗಲ್ಲ. ಆದ್ದರಿಂದ ನಿಮಗೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಖಂಡಿತವಾಗಿ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿ ಐಶ್ವರ್ಯವನ್ನು ಕರುಣಿಸುತ್ತಾಳೆ ಮತ್ತು ನಿಮ್ಮ ಮನೆಯು ಲಕ್ಷ್ಮೀ ನಿವಾಸವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.